ಸ್ನೇಹಿತರೆ ಮೆಟ್ರೋ 9 ಗೆ ಸ್ವಾಗತ ಸುಸ್ವಾಗತ ಚೀನಾ ವಿಶ್ವದ ಪ್ರಬಲ ದೇಶವಾಗಲು ಯಾವ ರೀತಿಯ ಮಾರ್ಗ ಅನುಸರಿಸುತ್ತದೆ ಗೊತ್ತಾ ಚೀನಾ 3 ದಶಕಗಳಿಂದ ನಡೆಸುತ್ತಿರುವ ಆ ಆಪರೇಷನ್ ಎಷ್ಟು ಭಯಾನಕ ಮತ್ತು ಯಾವುದು ಗೊತ್ತಾ ಈ ಕುರಿತ ಸ್ಫೋಟಕ ಮಾಹಿತಿ ಇಲ್ಲಿದೆ ನೋಡಿ चीना इडी भूमिगागी मण्णु तिन्नो केलस माडुत्ते तन्न स्वार्थक्कागी इतररन्न बलिपशु माडुत्ते तन्न बेळे बेंद्रे साकु नंबिदवरु हेंगे हाळागी होद्रु चिंते माडल्ल वंदे मातिनल्लि हेळबेकंद्रे तानु जगत्तिन दोड्डण्णनागलु इडी जगत्तन्ने मोस माडोकु हिंदे मुंदे नोडल्ल ई दृष्ट ड्रागन अदक्के बेस्ट एग्जांपल सद्य चीना विरुद्ध केळि बरुत्तिरुव अति भयंकरवाद आरोप आ आरोप बेरावुदु अल्ल अदुवे मोहनांगियरन्न मुंदिट्टुकोंडु हनी ट्राप माड्तिदे एन्नुवुदु अदु 90र दशक बहुशः अंदिन कालक्के इंथद्दोंदु कुतंत्रवन्न बेरे देशगळु माड्तिद्वु अंत हेळोकू साध्यविल्ल याकंद्रे ओंदु देशद भद्रता रहस्यगळन्न तिळियोके मात्रवे बेहुगारिके माडलागुत्तित्तु अदरल्लू शत्रु राष्ट्रगळ बग्गे ई हिंदिनिंदलू ओंदु कण्णु इट्टे इट्टिरोदु सहज आदरे चीना माडिद्दु इंतह बेहुगारिके अल्ल इडी जगत्तिन याव देशक्कू अंतद्दोंदु षड्यंत्र रचिसबहुदु अंत गोत्तु इरलिल्ल अंतह समयदल्ले चीना ओंदु आपरेशन शुरु माडित्तु अदुवे मैरुंजी हीगंत हेळिद्दु नावल्ल ब्रिटन्न ओर्व प्रतिष्ठित बिजनेस्मैन 3 दशकगळ हिंदे ब्रिटन उद्यमी हेळिद्दन्न MI5 पब्लिश माडित्तु आ संगति सद्य साक्षि समेत साबीतागिदे मोदलु सुंदर स्त्रीयरन्न बिट्टु उद्यमिगळन्न टार्गेट माडोदु नंतर अवर जोते रति क्रीडेयाडुवुदन्न सीक्रेट क्यामरागळल्लि सेरे हिडियोदु अदाद मेले रति क्रीडे आडिद अदे वीडियोवन्ने इट्टुकोंडु उद्यमिगळन्न ब्लाक्मेल माडोदु आग अंतह उद्यमिगळिगे तम्म देशदल्लि बंडवाळ हूडलु ओत्तड हेरोदु चीनाद बेडिकेगे नो एंद्रे अवन अश्लील वीडियो इडी जगत्तिनाद्यंत रिलीज माड्तेवे अंत बेदरिके हाकोदु हीगे माडिकोंडे चीना इंदु इष्टु एत्तरक्के बेळेदिदे एन्नुव आरोप सद्य दट्टवागि केळुत्तिदे इंग्लैंड जुलाई 16ಕ್ಕೆ ಒಂದು ಬುಕ್ ರಿಲೀಸ್ ಮಾಡಿದೆ ಆ ಬುಕ್ ನಲ್ಲಿ ಚೀನಾದ ಅಸಲಿ ಬಂಡವಾಳವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ ಅದರಲ್ಲೂ ದುಷ್ಟ ಡ್ರಾಗನ್ ತಾನು ಆರ್ಥಿಕವಾಗಿ ಬೆಳೆಯೋಕೆ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳನ್ನ ಹೇಗೆಲ್ಲ ಟಾರ್ಗೆಟ್ ಮಾಡ್ತಿದೆ ರಾಜತಾಂತ್ರಿಕ ವರಿಷ್ಠ ಅಧಿಕಾರಿಗಳನ್ನ ಹೇಗೆ ಟ್ರ್ಯಾಪ್ ಮಾಡ್ತಿದೆ ಇದರ ಜೊತೆಗೆ ಸುಂದರ ಚಾಣಾಕ್ಷ ಸ್ತ್ರೀಯರನ್ನ ಚೀನಾಗಾಗಿ ಹೇಗೆ ಬೇಹುಗಾರಿಕೆಗಾಗಿ ತಯಾರು ಮಾಡುತ್ತಿದೆ ಎನ್ನುವ 10 ಹಲವು ಸಂಗತಿಗಳ ಬಗ್ಗೆ ವಿಸ್ತಾರವಾಗಿ ಉಲ್ಲೇಖಿಸಲಾಗಿದೆ ಇಷ್ಟಕ್ಕೂ ಆ ಪುಸ್ತಕದ ಹೆಸರು ಏನು ಅಂತೀರಾ ಅದುವೇ ಹಿಡನ್ ಹ್ಯಾಂಡ್ ಇನ್ನು ಚೀನಾ ಈ ರೀತಿ ಸ್ತ್ರೀಯರನ್ನ ಮುಂದಿಟ್ಟುಕೊಂಡು ಹನಿ ಟ್ರ್ಯಾಪ್ ಮಾಡುತ್ತಿರೋದಕ್ಕೆ ಹಲವು ಸಾಕ್ಷ್ಯಗಳು ಆ ಪುಸ್ತಕದಲ್ಲಿದೆಯಂತೆ ಅದರಲ್ಲಿ ಮೊದಲನೆಯದು ಇಯಾನ್ ಲಂಡನ್ನ ಮೇಯರ್ ಆಗಿದ್ದವರು ಸದ್ಯ ಬೋರಿಸ್ ಜಾನ್ಸನ್ ಪ್ರಧಾನಿ ಅವಧಿಯಲ್ಲಿ ಮತ್ತೆ ಅದೇ ಲಂಡನ್ ನಗರಕ್ಕೆ ಮೇಯರ್ ಆಗಿದ್ದಾರೆ ಆ ಮೇಯರ್ ಇಯಾನ್ ಕ್ಯಾಂಬ್ಲೆಂಟ್ ಕೂಡ ಚೀನಾದ ಹನಿ ಟ್ರ್ಯಾಪ್ ಗೆ ಒಳಗಾಗಿದ್ರು ಅದು ಯಾವಾಗ ಗೊತ್ತಾ 2008 ರಲ್ಲಿ ಆಗ ಬೀಜಿಂಗ್ ನಲ್ಲಿ ಒಲಿಂಪಿಕ್ಸ್ ನಡೆದಿದ್ದು ಎಲ್ಲರಿಗೂ ಗೊತ್ತೇ ಇದೆ ಆ ಸಮಯದಲ್ಲಿ ಈ ಲಂಡನ್ ಮೇಯರ್ ಇಯಾನ್ ಕ್ಯಾಂಬ್ಲೆಂಟ್ ಬ್ರಿಟನ್ ಪರವಾಗಿ ಚೀನಾಗೆ ಅತಿಥಿಯಾಗಿ ಹೋಗಿದ್ರು आग अवरिगे राज मर्यादे माडित्तु चीन सरकार इन्नु इयान केम्लेंट रात्रि ओंदु ऐषारामी होटेल नल्ली तंगिद्रु
ಅಲ್ಲದೆ ಚೀನಾದ ಓರ್ವ ಸುಂದರಿಯನ್ನ ಇಯಾನ್ ಜೊತೆ ಕಾಲ ಕಳೆಯಲು ಏರ್ಪಾಡು ಕೂಡ ಮಾಡಿತ್ತು. ಬೆಳಗ್ಗೆ ಎದ್ದು ನೋಡಿದಾಗ ಆ ಸ್ತ್ರೀ ಇರಲಿಲ್ಲ. ಅದನ್ನು ಕಂಡ ಇಯಾನ್ ಕೇಂಬ್ಲೆಂಟ್ ಕಕ್ಕಾಬಿಕ್ಕಿಯಾದ. ಆದರೆ ಆಕೆ ಇಯಾನ್ ಕೇಂಬ್ಲೆಂಟ್ ನ ಫೋನ್ ಹಾಗೂ ಲ್ಯಾಪ್ಟಾಪ್ ಗಳಿಂದ ಮಾಹಿತಿಯನ್ನ ಕದ್ದಿದ್ಲು. ಅಲ್ಲದೆ ಆಕೆ ಚೀನಾದ ಬೇಹುಗಾರಿಕೆಗೆ ಕೆಲಸ ಮಾಡುತ್ತಿದ್ದಾಳೆ ಎನ್ನುವುದು ಒಂದು ವರ್ಷದ ನಂತರ ಗೊತ್ತಾಗಿತ್ತು. ಸದ್ಯ ಅಮೆರಿಕದ ಬೇಹುಗಾರಿಕೆ ಸಂಸ್ಥೆ ಹೇಳ್ತಿರುವ ಪ್ರಕಾರ ಚೀನಾಕ್ಕಾಗಿ ಸುಮಾರು 5 6 ಕೋಟಿ ಮಂದಿ ಬೇಹುಗಾರಿಕೆ ಮಾಡುತ್ತಿದ್ದಾರೆ. ಅದರಲ್ಲೂ ಹನಿ ಟ್ರ್ಯಾಪ್ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಅವರು ಹನಿ ಟ್ರ್ಯಾಪ್ ಮಾಡುತ್ತಿರೋದು ಕೂಡ ದೇಶಕ್ಕಾಗಿ, ದೇಶದ ಆರ್ಥಿಕತೆಯನ್ನ ಬಲಿಷ್ಠ ಮಾಡೋಕ್ಕಾಗಿ, ಚೀನಾದ ರಾಜತಾಂತ್ರಿಕತೆಯನ್ನ ಇನ್ನಷ್ಟು ಉತ್ತಮಗೊಳಿಸೋಕ್ಕಾಗಿ ಹೀಗಂತ ಒಂದು ವರದಿ ಹೇಳ್ತಿದೆ. ಇಂಥದ್ದೊಂದು ಆಪರೇಷನ್ ಅನ್ನ ಬೀಜಿಂಗ್ ಸುಮಾರು 30 ವರ್ಷಗಳಿಂದ ಮಾಡಿಕೊಂಡು ಬರ್ತಿದೆ ಎನ್ನುವ ಸುದ್ದಿಗಳು ಹರಿದಾಡುತ್ತಿವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಮೆಟ್ರೋ 9 ಕನ್ನಡ. ಇದು ನಾಡಿನ ಹೆಮ್ಮೆ.